नमस्कार दर्शकों, स्वागत है आपका यू टीवी हिंदी में। मैं आपके साथ प्रियंका राठौर। ನಾನು ಮಂತ್ರಿ ಆಗಿದ್ರೆ ನನ್ನ ಜೊತೆ ಅವರು ಮಂತ್ರಿ ಆಗಿದ್ರು, ನನ್ನ ಜೊತೆ ಇರೋರು ಪಕ್ಕ ನನ್ನ ಸೀಟಲ್ಲೇ ಕ್ಯಾಬಿನೆಟ್ ಅಲ್ಲಿ ನನ್ನ ಪಕ್ಕನೇ ಮಂಗೋಳಿ ಸಾಹೇಬರು ನನ್ನ ಜೊತೆ ಏನಿದ್ದಂಗೆ ಕುಮಾರಸ್ವಾಮಿ ಸರ್ಕಾರ ತಂದೆಲ್ಲ ಗೊತ್ತಾಯ್ತಂಗೆ ನಮ್ಮ 13 ಜನ ಎಂಎಲ್ಎಗಳು ನಮ್ಮ ಪಕ್ಷ ಬಿಟ್ಟು ಹೋದ್ರು, ಬಿಜೆಪಿ ಸರ್ಕಾರ ಸೇರ್ಕೊಂಡ್ರು, ಆಮೇಲೆ ಜನತಾದಲ್ ಅವರು 3 ಜನ ಹೋದ್ರು. ಇದೇ ಮಂಗೋಳಿ ಸಾಹೇಬರಿಗೆ ಬಿಜೆಪಿ ಅವರು 35 ಕೋಟಿ ಕೊಡ್ತೀವಿ, ನೀವು ಬನ್ನಿ, ನೀವು ಕೇಳಿದ ಖಾತೆ ಕೊಡ್ತೀವಿ, ಆಮೇಲೆ ನೆಕ್ಸ್ಟ್ ಗೆ ಮುಂದೆ ಕೊಡ್ತೀವಿ, ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅಂದ್ರು. ಅವ್ರ ಪಕ್ಷಕ್ಕೆ ದ್ರೋಹ ಮಾಡಬಾರ್ದು ಅಂತ 35 ಕೋಟಿಗೆ ನೀವು ಬೇಡ, ನಮ್ಗೆ 35 ಕೋಟಿ ನಮ್ಮ ಪಕ್ಷ ಮುಖ್ಯ ಅಂತ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿಯಾಗಿ ಅವ್ರು ಸಾಥ್ ಕೊಟ್ಟು ಹೋಗ್ಬೋದಾಗಿತ್ತಾನೆ ಅವ್ರು. ಇದು ಭದ್ರಕೋಟೆ, ಬಿಜೆಪಿ ಭದ್ರಕೋಟೆ ಇದ್ದಿದ್ದು, 6-7 ಬಾರಿ ಬಿಜೆಪಿ ಗೆದ್ದಿರೋದು, ಅವ್ರಿಗೆ ಎಂತ ಅವಕಾಶ ಸಿಕ್ಕಿತ್ತು, ಅವ್ರಿಗೆ ಎಂತ ಅವಕಾಶ ಸಿಕ್ಕಿದ್ರು ಅಂದ್ರೆ 2 ಬಾರಿ ಗೆಲ್ಲಕ್ಕಾಗಿ ಸಾಧ್ಯ ಆಯ್ತು. ಅವರು 6 ಬಾರಿ ಬಿಜೆಪಿ ಗೆದ್ದಿತ್ತು ಅಂತ ಅವ್ರನ್ನ ಬಿಜೆಪಿ ಅವರು ಯಡಿಯೂರಪ್ಪ ಅವ್ರು ಕರೆದು ಬಿಟ್ಟು ನಮ್ಮನೆ ಸಾಹೇಬ್ರೆ ನಿಮ್ಗೆ 35 ಕೋಟಿ ಕೊಡ್ತೀವಿ, ಅದ್ ನಿಮ್ ಕುಟುಂಬ ಯಾರನ್ನ ಕೊಟ್ಬಿಡಿ ಅಂದ್ರು. ಬೇಡ ಸ್ವಾಮಿ, ಆ ಕೌಮೋದಿ ಪಕ್ಷ ನನ್ನ ರಾಜಕೀಯ ನಾಟಕದಿಂದ ನಿರ್ವೋದಿ ತಗೊಂಡಿನಿ, ಆ ಕೌಮೋದಿ ಪಕ್ಷಕ್ಕೆ ನಾನು ಓದಕ್ ಸಿದ್ಧ ಇಲ್ಲ ಅಂತ ಕುಮಾರಸ್ವಾಮಿ ಜೊತೆ ನಿಂತ್ಕೊಂಡ್ರು. ಯಾರು ಮಂಗೋಳಿ ಸಾಹೇಬ್ರು? ಇವತ್ ಕುಮಾರಸ್ವಾಮಿ ಏನ್ ಮಾಡ್ದವ್ರೆ, ಅವ್ರನ್ನ ತಿನ್ಸ್ಬೇಕು ತಾನೆ ಕುಮಾರಸ್ವಾಮಿ, ಅವ್ರನ್ನ ತಿನ್ಸ್ಬೇಕು ತಾನೆ ಕುಮಾರಸ್ವಾಮಿ. ಏನ್ ಮಾಡಿದ್ರು, ಅವ್ರ ಮಗ ಅಶೋಕ್ ಮಂಡೋಳಿ ಅವರು ಈಗ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗಿದ್ದಾರೆ, ನೀವು ಜನ 5 ವರ್ಷಕ್ಕಂತ ತಾನೆ ಆಯ್ಕೆ ಮಾಡಿರೋದು, ಅಷ್ಟಾದ್ರೂ ಕುಮಾರಸ್ವಾಮಿ ಅವ್ರು ಬೇಡ, ಪಾಪ ಜನ 5 ವರ್ಷಕ್ಕೆ ಆಯ್ಕೆ ಮಾಡಿದಾರ ಅವ್ರನ್ನ, ಅವ್ರ ಹಕ್ಕದು, ಅವ್ರೇನೋ ಅವ್ರ ಮಗ ಕಾಂಗ್ರೆಸ್ ಅಲ್ಲಿ ಇರ್ಬೇಕಂತ ತೀರ್ಮಾನ ಮಾಡಿ ಕಾಂಗ್ರೆಸ್ ಅಲ್ಲಿ ಇತ್ತ ಅವನೇ. ಈಗ ನನ್ನ ಜೊತೆ ಇರುವಾಗ 35 ಕೋಟಿ ಬಿಜೆಪಿ ಆಫರ್ ಕೊಟ್ಟರು, ಈ ಮನುಷ್ಯ ಬಿಟ್ಟೋಗಿಲ್ಲ ಅಂತ ಕನಿಷ್ಠ ಆದ್ರೂ ಕನಿಕಾರ ಇರ್ಬೇಕಾಗಿತ್ತಾನೆ ಕುಮಾರಸ್ವಾಮಿ ಅವ್ರಿಗೆ. ಅವ್ರನ್ನ ಸೋಲ್ಸಕ್ಕೆ ಯಾರಾಗಿದ್ದಾರೆ, ಅಲ್ಪಸಂಖ್ಯಾತ ಒಬ್ಬ ಮಹಿಳೆಗೆ ಹಾಕಿದ್ದಾರೆ ಇವತ್ತು. ಏನಕ್ಕೆ, ಏನಕ್ಕಪ್ಪ ಅಲ್ಪಸಂಖ್ಯಾತರ ಮಹಿಳೆಗೆ ನೀವು ಹಾಕಿರೋದು? ಕೇಳ್ತಾ ಇದೆಯಾ, ನಿಮಗೆಲ್ಲ ಕೇಳ್ತಾ ಇದೆಯಾ, ಕೇಳಿಸಿ ಮೈಕೆಲ್ಲ ಚೆನ್ನಾಗಿದೆಯಾ? ಹೆಚ್ಚಿನ ಸಂಖ್ಯೆದಲ್ಲಿ ನನ್ನ ಅನಿಸಿಕೆ ಈ ಹೆಚ್ಚಿನ ಸಂಖ್ಯೆದಲ್ಲಿ ಅಲ್ಪಸಂಖ್ಯಾತರು ಇದ್ದಂಗಿದ್ದಾರೆ. ನಮ್ಗೆ ಕೈ ಎತ್ತಿ ಅಲ್ಪಸಂಖ್ಯಾತರು ಎಷ್ಟು ಜನ ಇದ್ದೀರಂತ. ಈಗ ಸಮಯ ಕಡಿಮೆ ಇದ್ದಿದ್ದರಿಂದ ಕೈ ಮಾಡಿ ತಪ್ಪಾಗಿ ತಾವು ಭಾವಿಸ್ಬಾರ್ದು. ನಾನು ಹಾಗಾಗಿ ನಾನು ಉರ್ದುದಲ್ಲಿ ಮಾತಾಡಕ್ ಬಯಸ್ತೀನಿ, ಅವಕಾಶ ಮಾಡಿಕೊಟ್ರೆ. ಏನಕ್ಕಂದ್ರೆ ಸಮಯ ಕಡಿಮೆ ಇದೆ, 7 ಗಂಟೆ ಮೇಲೆ ನಾವು ಭಾಷಣೆ ಮಾಡಂಗಿಲ್ಲ. ಹಾಗಾಗಿ ಉರ್ದುದಲ್ಲಿ ಏನಕ್ಕಂದ್ರೆ ಹೆಚ್ಚಿನ ಸಂಖ್ಯೆದಲ್ಲಿ ಅಲ್ಪಸಂಖ್ಯಾತ ಇದ್ದೀರಾ. ದಯಮಾಡಿ ಯಾರು ವ್ಯಕ್ತಿ ಮೇಲೆ ಇರೋರು ಯಾರು ತಪ್ಪು ತಿಳ್ಕೊಂಡ್ಬಾರ್ದು, ಇಲ್ಲವ್ರು ಯಾರು ತಪ್ಪು ತಿಳ್ಕೊಂಡ್ಬಾರ್ದು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತುಹು. ಬೆಂಗಳೂರು ನ್ಯೂಸ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕಿಜೆ ಔರ್ ಲೈಕ್ ಅಂಡ್ ಶೇರ್ ಕರ್ನಾ ನಾ ಭೂಲಿಯೇ.